ಆಕಾಶವಾಣಿ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ ಇಂದು ಶಿಕ್ಷಕರ ದಿನಾಚರಣೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆಯ ಸಚಿವರಾದ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂವಾದ ಕೇಳುಗರೆ ಖ್ಯಾತ ಶಿಕ್ಷಣ ತಜ್ಞ ತತ್ವಜ್ಞಾನಿ ಅದೇ ರೀತಿಯಲ್ಲಿ ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭಿಸಿ ಮೊದಲ ಉಪರಾಷ್ಟ್ರಪತಿಗಳಾಗಿ ನಂತರ ಎರಡನೆಯ ರಾಷ್ಟ್ರಪತಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಇಂದು. ಇವರು ತಮಿಳುನಾಡಿನ ತಿರುತ್ತನಿ ಗ್ರಾಮದಲ್ಲಿ 1888 ಸೆಪ್ಟೆಂಬರ್ 5ರಂದು ಜನಿಸ್ತಾರೆ. ಖ್ಯಾತ ತತ್ವಜ್ಞಾನಿಗಳು ಶಿಕ್ಷಣ ತಜ್ಞರು ಅಂತ ಡಾಕ್ಟರ್ ರಾಧಾಕೃಷ್ಣನ್ ಅವರು ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಬೇಕು ಎಂದು ತಿಳಿಸಿದ ಹಿನ್ನೆಲೆಯಲ್ಲಿ ಇಂದು ದೇಶದಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಈ ಸಮಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಜ್ಞಾನದ ಬಗ್ಗೆ ಹೇಳಿದಂತಹ ನುಡಿಯನ್ನು ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಜ್ಞಾನ ಈಸ್ ನಾಟ್ ಮಿಯರ್ ಇನ್ಫಾರ್ಮೇಶನ್, ಇಟ್ಸ್ ನಾಟ್ ಮಿಯರ್ ಸ್ಕಾಲರ್ಶಿಪ್, ಇಟ್ ಈಸ್ ನಾಟ್ ಮಿಯರ್ ಕ್ರಿಟಿಸಿಸಮ್, ಇಟ್ ಈಸ್ ಎಜುಕೇಷನ್ ಇನ್ ಡೆತ್. Whatever subject you take up, you must try to study it, penetrate into it, and find out the roots of it. It is not something which is called Pallava Grahi Panditiyam. It is something which makes you a deep scholar in the subject which you have. Jnana without Viveka is nothing. Na Vivekam Vina Jnanam. ಕೇಳುಗರೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮಾತುಗಳನ್ನು ಕೇಳ್ತಾ ಇದ್ರಲ್ವಾ. ಇಂದು ಶಿಕ್ಷಕ ದಿನಾಚರಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾವೀಗ ದೂರವಾಣಿಯ ಮುಖಾಂತರ ಮಾತನಾಡಿಸ್ತಾ ಇದ್ದೀವಿ. ರಾಜ್ಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರಾದಂತಹ ಮಧು ಬಂಗಾರಪ್ಪ ಅವರನ್ನ. ಮಧು ಬಂಗಾರಪ್ಪ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಶಿಕ್ಷಣ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂತಹ ತಾವು ಕೂಡ ಮಹಾನ್ ಶಿಕ್ಷಕರೇ ಆಗಿರೋದ್ರಿಂದ ತಮಗೂ ಕೂಡ ಶುಭಾಶಯದೊಟ್ಟಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಶಿಕ್ಷಕ ಬಂಧುಗಳಿಗೆ ತಾವೇ ಹೇಳಿ. ಎಲ್ಲಾ ಟೀಚರ್ಸ್ಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಾವು ಎಲ್ಲರೂ ಇಷ್ಟು ಮಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ ಆ ಗುರುಗಳ ಒಂದು ಸಹಕಾರ, ಆಶೀರ್ವಾದ, ಮಾರ್ಗದರ್ಶನ ಮೇಲೆ ನಮ್ಮ ನಮ್ಮ ಜೀವನದಲ್ಲಿ ಒಳ್ಳೆ ಹಾದಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಗುರುಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲಾ ಗುರುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಗೌರವವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಧು ಬಂಗಾರಪ್ಪ, ತಾವು ಕೂಡ ಒಂದು ಕಾಲದಲ್ಲಿ ವಿದ್ಯಾರ್ಥಿಯಾಗಿ ಬಂದಂತವರು, ತಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರ ಪಾತ್ರ ಹೇಗಿತ್ತು ಅಂತ ಹೇಳ್ತೀರಿ? ನಾನು ಶಿಕ್ಷಕರ ಪಾತ್ರವನ್ನ ಬರೀ ಓದೋದಕ್ಕೆ ನಾನು ಸೀಮಿತ ಮಾಡದೇ ಇಲ್ಲ ನನ್ನ ಜೀವನದಲ್ಲಿ, ಜೀವನಕ್ಕೆ ಸೀಮಿತ ಮಾಡ್ತೀನಿ ಶಿಕ್ಷಕರು. ಯಾಕಂದ್ರೆ ಓದ್ಬಿಟ್ರೆ, ಬುದ್ಧಿವಂತರಾಗ್ಬಿಟ್ರೆ ಎಲ್ಲ ಸಾಧನೆ ಮಾಡ್ದಂಗೆ ಆಗೋದಿಲ್ಲ. ಮನುಷ್ಯನಾಗಿ ಬಾಳಬೇಕು ಫಸ್ಟ್. ಆ ಮನುಷ್ಯತ್ವವನ್ನ ಹೇಳ್ಕೊಡ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಒಳ್ಳೆ ಗುರುಗಳಿಂದ ಒಳ್ಳೆ ಗುಣಗಳು ಬರ್ತವೆ ಅಂತ ಹೇಳಿ ವಿಶ್ವಾಸವನ್ನ ಇಟ್ಕೊಂಡಿದ್ದವನು. ನನಗೆ ಅಷ್ಟೊಂದು ಯಾವುದೇ ಮಕ್ಕಳಾಗ್ಲಿ ಬೆಳಿಬೇಕಾದ್ರೆ ತಿಳುವಳಿಕೆ ತಗೊಳ್ಬೇಕಾದ್ರೆ ತಿಳುವಳಿಕೆ ಇಲ್ಲದೆ ತಿಳುವಳಿಕೆ ತಗೊಳ್ತಾರೆ. ಆ ತಿಳುವಳಿಕೆ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ಮಾನವೀಯತೆಯ ಮಾರ್ಗದರ್ಶನವನ್ನು ಕೂಡ ಕೊಡಬೇಕಾಗ್ತದೆ. ಪುಸ್ತಕದಲ್ಲಿ ಇರೋದು ಪ್ರಿಂಟ್ ಮಾಡಿರೋದು, ಓದೋದು ಯಾರೋ ಹೇಳ್ಕೊಟ್ಟಿರೋದು, ಆದ್ರೆ ಮಾನವೀಯತೆಯನ್ನ ಕೊಡ್ತಕ್ಕಂಥದ್ದು ಅದು ಬಹಳ ದೊಡ್ಡ ಗುಣ. ಅದು ಯಾಕೆ ಅಂದ್ರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ, ಒಳ್ಳೆ ಮನುಷ್ಯನಾದ ಮೇಲೆ ದೇಶದ ಒಂದು ದೊಡ್ಡ ಆಸ್ತಿ ಅದು. ಆ ಇದನ್ನ ಕೊಡ್ಬೇಕು. ನನಗನ್ಸುತ್ತೆ, ನಾನೇನ್ ಸಿಕ್ಕಾಪಟ್ಟೆ ಬುದ್ಧಿವಂತ ಏನಲ್ಲ, ನಾನು ಚಿಕ್ಕವನ್ ಇರ್ಬೇಕಾದ್ರೆ ಓದೋದ್ರಲ್ಲಿ ನಂದೇ ಆಗಿರ್ತಕ್ಕಂಥ ಕುಂದು ಕೊರತೆಗಳಿದ್ವು. ಆದ್ರೆ ಇವತ್ತು ನನಗನ್ಸುತ್ತೆ, ಮನುಷ್ಯನಾಗಿ ಈ ಹಂತದಲ್ಲಿ ಒಂದು ಇಲಾಖೆಯ ಮಂತ್ರಿಯಾಗಿ ನಾನು ಇದ್ದೀನಿ ಅಂದ್ರೆ, ಒಂದ್ ಕಡೆಗೆ ಬಂಗಾರಪ್ಪಾಜಿಯವ್ರು ನನ್ನ ತಂದೆಯವ್ರ ಆಶೀರ್ವಾದ ಒಂದ್ ಭಾಗ ಇದ್ರೆ, ಬಂಗಾರಪ್ಪಾಜಿ ಮಗನು ಕೂಡ ಮನುಷ್ಯನಾಗಿರ್ಬೇಕಾಗ್ತದೆ, ಅವಾಗ ಮಾತ್ರ ಸಾಧ್ಯ. ಆ ಮನುಷ್ಯನಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಗುಣವಾಗಿ ಬೆಳಿಬೇಕು, ಇಂಥ ಹುದ್ದೆಗಳಲ್ಲೂ ಬರಬೇಕಂದ್ರೆ ಹೆಚ್ಚು ಸಹಕಾರ ಒಂದ್ ಕಡೆಗೆ ಇದೆ, ಹೆಚ್ಚಿರ್ತಕ್ಕಂಥ ತಂದೆ ತಾಯಿಯವರಾದ್ರೆ ಇನ್ನೊಂದ್ ಕಡೆಗೆ ಗುರುಗಳ ಪಾತ್ರ ಜಾಸ್ತಿ ಇರ್ತದೆ. ಅದು ನನಗೆ ಅನ್ವಯ 100 ಆಗಿದೆ. ಶಿಕ್ಷಣದಕ್ಕಿಂತ
ನಾನೊಬ್ಬ ವ್ಯಕ್ತಿಯಾಗಿ ಬರ್ತಕ್ಕಂಥದಕ್ಕೆ ಹೆಚ್ಚು ನನ್ನ ಗುರುಗಳು ಮತ್ತೆ ಅವರ ಸುತ್ತಮುತ್ತ ಇರತಕ್ಕಂತ ಒಬ್ಬ ವ್ಯಕ್ತಿ ವ್ಯಕ್ತಿತ್ವನೇ ಇರ್ಬೋದು. ಯಾಕಂದ್ರೆ ಸುತ್ತಮುತ್ತ ಇರೋ ವ್ಯಕ್ತಿಗಳು ಕೂಡ ಯಾರಿಗೂ ಒಬ್ಬ ಗುರುಗಳು ಇರ್ತಾರಲ್ಲ. ಈಗ ಒಬ್ಬ ಸ್ನೇಹಿತರಂತ ತಗೊಳ್ಳಿ, ಸ್ನೇಹಿತರಿಗೂ ಒಬ್ಬ ಗುರು ಇರ್ತಾನೆ. ಅದಕ್ಕೆ ನೀವ್ ಹೇಳ್ತೀರಲ್ಲ ನಿಮ್ ಮಕ್ಕಳಿಗೆ ಒಳ್ಳೆ ಸ್ನೇಹಿತರು ಇಟ್ಕೋಬೇಕಪ್ಪ ಅಂತ. ಆ ಒಳ್ಳೆ ಒಳ್ಳೆ ಸ್ನೇಹಿತರು ಯಾರು? ಗುರುಗಳ ಪ್ರಾಡಕ್ಟ್ ಅದು. ಹೌದು. ಮಧು ಬಂಗಾರಪ್ಪನವರು, ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಗುರುಗಳು, ನಮ್ಮ ಶಿಕ್ಷಕರ ಪಾತ್ರ ಬಹಳ ಪ್ರಮುಖ ಆಗುತ್ತೆ ಅಂತ ಹೇಳ್ತೀರಿ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಯಾವುದೇ ಒಂದು ಗುರಿಯನ್ನ ಸಾಧಿಸಬೇಕು ಅಂತಂದ್ರೆ ಗುರು ಇರಲೇಬೇಕು ಅಂತ. ಹೌದು, ನನಗೆ ನಿಜವಾಗ್ಲು ಇದ್ರೊಳಗೆ ಸ್ವಲ್ಪ ನಾನು ಅಡ್ವಾಂಟೇಜ್ ಅಲ್ಲಿ ಇದ್ದೀನಿ ಅಂದ್ಕೊಳ್ತೀನಿ. ಇದೆಲ್ಲರಿಗೂ ಭಾಗ್ಯ ಸಿಗದೇ ಇರಬಹುದು, ಆದ್ರೆ ಸಾಕಷ್ಟು ಜನರು ಆ ಭಾಗ್ಯದಲ್ಲಿ ಪಾಲ್ಗಾರಿಸ್ತಾರೆ. ಯಾರು ಅಂದ್ರೆ ಅದು ನನ್ನ ತಂದೆ ಬಂಗಾರಪ್ಪಜಿಯವರು. ಯಾಕೆಂದ್ರೆ ಬಂಗಾರಪ್ಪಜಿಯವರು ನನಗೆ ಬರೀ ಜನ್ಮ ಕೊಟ್ಟ ತಂದೆ ಒಂದು ಕಡೆಗಾದ್ರೆ, ನನಗೆ ಗೊತ್ತಿಲ್ಲದೆ ಗುರುಗಳಾಗ್ಬಿಟ್ರು ಅವರು. ಅಂದ್ರೆ ನನಗೆ ಯಾರು ಹೇಳ್ಕೊಟ್ಟಿಲ್ಲ ಅವ್ರಿಗೆ ನೀನು ರಾಜಕಾರಣ ಮಾಡು, ನೀನ್ ಹಿಂಗೆ ಓದು, ಇದು ಮಾಡು ಅಂತೇಳಿ. ಗೊತ್ತಿಲ್ಲದೆ ಗುರುಗಳ ಸ್ಥಾನನು ಕೂಡ ಅವ್ರು ಪಡ್ಕೊಂಡಿದ್ರು. ನಾವು ಹತ್ರ ಇದ್ರಿಂದ ದೂರದಲ್ಲಿದ್ದು ನೋಡಿದವರು, ನನಗ್ ಗೊತ್ತಿಲ್ಲ ಮಗನಾಗಿ. ಇವತ್ತು ಕೂಡ ಮೋಸ್ಟ್ಲಿ ನೀವೇನಾದ್ರು ಹೇಳ್ಬಿಡ್ತೀರಾ, ನಾನು ನಿಮ್ ತಂದೆ ಅವ್ರ ಜೊತೆಗೆ ಒಂದ್ಸತಿ ಅಂತ ಏನೋ ಒಂದು ಹೊಸದಾಗಿ ನೀವ್ ಹೇಳ್ತಿರ್ತಾರ. ನನ್ ಜೀವನದಲ್ಲಿ ಅದು ಗೊತ್ತೇ ಇರಲ್ಲ ನನಗೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೋಡ್ತಾ ಇದ್ದೀನಿ. ಯಾಕಂದ್ರೆ ಅದರಲ್ಲೂ ವಿಶೇಷವಾಗಿ ಟೀಚರ್ಸ್ ಅಂತೂ ಬಿಡ್ರಿ, 31 ವರ್ಷ ಆಯ್ತು ಬಂಗಾರಪ್ಪಜಿಯವರ ಗ್ರಾಮೀಣ ಕೃಪಾಂಕದ ಕಾರ್ಯಕ್ರಮ. ಹೌದು, ಗ್ರಾಮೀಣ ಭಾಗದ ಟೀಚರ್ಸ್ ಟೀಚರ್ಸ್ ಆಗ್ಲಿಕ್ಕೆ, ಕೆಲವರು ಸರ್ಕಾರಿ ನೌಕರಿ ತಗೊಳ್ಳೋದಕ್ಕೆ ಏನು ಗ್ರಾಮೀಣ ಕೃಪಾಂಕ ಅಂತ ಹೇಳಿ ಬಂಗಾರಪ್ಪಜಿಯವರು ಕೊಟ್ಟರು. ಗ್ರಾಮೀಣ ಭಾಗದವರು ಕೂಡ ಮುಂಚೂಣಿಯಲ್ಲಿ ಬರಬೇಕು ಅಂತ ಹೇಳಿ. ಇವತ್ತು ನನ್ನ ಇಲಾಖೆಯಲ್ಲಿ ಹೆಚ್ಚು ಪಾಲು ಈ ಟೀಚರ್ಸ್ ಶಿಕ್ಷಕರು ಇರೋದ್ರಿಂದ ಕೂಡ ಇದೆಲ್ಲ ನೆನೆಸ್ಕೊಂಡಾಗ ಖುಷಿ ಆಗ್ತದೆ. ನಾನು ಇಷ್ಟೇ ಹೇಳೋದು, ನನಗೂ ಒಬ್ಬ ಮಗ ಇದ, ನಾನು ಇಷ್ಟೇ ಹೇಳ್ತೀನಿ ಅವನಿಗೆ. ನೋಡಪ್ಪ, ಒಳ್ಳೆತನ ತಗೋ, ಕೆಟ್ಟದ್ದು ಅಂತ ಗೊತ್ತಾದ್ರೆ ಸ್ವಲ್ಪ ದೂರ ಇರೋಕೆ ಟ್ರೈ ಮಾಡ ಅಷ್ಟೇ. ನಾನು ಇಷ್ಟೇ ಹೇಳ್ತೀನಿ, ಒಳ್ಳೇದ್ ತಗೊಂಡ್ರೆ ನೀವು ಒಳ್ಳೆಯವರಾಗ್ತೀಯ. ಇನ್ನೇನಿಲ್ಲ, ಟೀಚರ್ಸ್ ಯಾವಾಗ್ಲೂ ಒಳ್ಳೇದ್ ಹೇಳ್ಕೊಡ್ತಾರೆ. ವ್ಯತ್ಯಾಸಗಳಿದ್ರೆ ಸರಿ ಮಾಡ್ಬೇಕು ತಗೊಳ್ಳಿ, ಅದು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಹಂಗಿದ್ರೆ. ಬಟ್ ನಾನು ಆತರ ಏನು ಕಂಡಿಲ್ಲ. ಬಟ್ ಶಿಕ್ಷಕರಿಗೆ ನಾನು ಹೇಳಿದ್ನಲ್ಲ, ಇಷ್ಟೊಂದು ನಾವು ಮಾತಾಡ್ತಾ ಇದೀವಿ, ಇದೆಲ್ಲದೂ ಕೂಡ ಶಿಕ್ಷಕರ ಎಲ್ಲೋ ಒಂದು ಕಾಂಟ್ರಿಬ್ಯೂಷನ್. ಒಬ್ಬ ವಿದ್ಯಾರ್ಥಿ ಆಗಿದ್ದಾಗ ಇದ್ದಿದ್ದು ಇವತ್ತು ನನ್ನನ್ನ ಮಾತಾಡಿಸ್ತಾ ಇದೆ. ಹಾಗೇನೆ ಒಂದು ಮಧು ಬಂಗಾರಪ್ಪನವರು, ಈಗ ತಾವು ಇಷ್ಟೆಲ್ಲ ಶಿಕ್ಷಕರ ಬಗ್ಗೆ ಹೇಳ್ತಾ ಇರುವಂತಲ್ಲಿ ತಮ್ಮ ತಂದೆಯವ್ರನ್ನ ನೆನೆಸ್ಕೋತಾ ಗ್ರಾಮೀಣ ಕೃಪಾಂಕದ ಬಗ್ಗೆ ಮಾತನಾಡ್ಬಿಟ್ರಿ. ಅವರು ಗ್ರಾಮೀಣ ಕೃಪಾಂಕದ ಮೂಲಕ ಹಲವಾರು ಜನ ಶಿಕ್ಷಕರಿಗೆ ಶಿಕ್ಷಕ ವೃತ್ತಿಯನ್ನೇ ಸೇರ್ಕೊಳ್ಳೋದಕ್ಕೆ ಅವಕಾಶ ಕೊಟ್ರು. ನೀವು ಬೇರೆ ಬೇರೆ ಪ್ರದೇಶದಲ್ಲಿ ಇರತಕ್ಕಂತಹ ಶಿಕ್ಷಕರನ್ನ ಒಂದು ಮಾಡೋದಕ್ಕಾಗಿ ವರ್ಗಾವಣೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಈ ವರ್ಷ ಮಾಡಿದಿರಿ, ಅನುಕೂಲತೆಯನ್ನು ಕಲ್ಸ್ಕೊಟ್ರಿ. ಇದರಿಂದ ಸ್ವಲ್ಪ ಕೆಲವು ಭಾಗಕ್ಕೆ ತೊಂದರೆ ಆಯ್ತು, ತಪ್ಪೇನಿಲ್ಲ. ಅದನ್ನ ಜನರು ಅರ್ಥ ಮಾಡಿಕೊಂಡು ಇದನ್ನ ಸಾಕಿದ್ರೆ ನಾನು ಅದನ್ನ ಸುಧಾರಣೆಯನ್ನು ಕೂಡ ಮಾಡ್ತೀನಿ ಇಷ್ಟೇ. ಈಗ ನೀವ್ ಹೇಳಿದ್ ನಿಮ್ ತಂದೆ ಅಂತ, ಈಗ ನಾನು ನಮ್ಮ ಮಗ ಅಂದೆ ಅಂದ್ರೆ ನನ್ನ ಮಗನ ಹತ್ರ ಇರ್ಬೇಕು, ಇಲ್ಲ ನಮ್ಮ ತಂದೆಯವ್ರ ಜೊತೆಗೆ ನಾನು ಇರ್ಬೇಕು ಅನ್ನೋದು ಭಾವನೆ. ಯಾರ್ಯಾರು ಶಿಕ್ಷಕರು ಆ ಟೈಮಲ್ಲಿ ಪಾಪ ಕೆಲ್ಸಕ್ಕೋಸ್ಕರ ಬೇರೆ ಬೇರೆ ಕಡೆ ಹೋಗಿ ಒಂದ್ ಕಡೆಗೆ ಇದ್ರು, ವರ್ಗಾವಣೆ ತಗೊಳ್ಳೋದಕ್ಕೆ ಅವಾಗ ಅವ್ರಿಗೆ ಜೀವನದಲ್ಲಿ ಅವಕಾಶ ಆಗಿರ್ಲಿಲ್ಲ. ನಾನು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಮುಂಚೆ ಜನಪ್ರತಿನಿಧಿ ಆದಾಗ, ಸರ್ ನಾನು ಗುಲ್ಬರ್ಗಲ್ಲಿ ಕೆಲಸ ಮಾಡ್ತೀನಿ ಸರ್, ನಾನು ಬೆಳಗಾಮಲ್ಲಿ ಮಾಡ್ತೀನಿ ಸರ್, ನಾನು ಮೈಸೂರಲ್ಲಿ ಮಾಡ್ತೀನಿ ಸರ್, ನನಗೆ ಟ್ರಾನ್ಸ್ಫರ್ ಮಾಡ್ಕೊಡಿ ಸರ್, ನೀವು MLA ಸರ್. ನಾನು ಹೇಳ್ತಾ ಇದ್ದಿಲ್ಲಪ್ಪ, ಇದೆಲ್ಲ ಕೌನ್ಸಿಲಿಂಗ್ ಅಲ್ಲಾಗದು. ಸೊ ಮೊನ್ನೆ ಏನಾಯ್ತು, ಕರ್ನಾಟಕ ರಾಜ್ಯದ ಹಿಸ್ಟ್ರಿಯಲ್ಲಿ ವರ್ಗಾವಣೆಯನ್ನ ಎಲ್ಲ ಕೌನ್ಸಿಲಿಂಗ್ ಅಲ್ಲೇ ನಮ್ಮನ್ನ ಭೇಟಿ ಮಾಡಿದೆ. ಯಾಕೆಂದ್ರೆ ವ್ಯವಹಾರಗಳಾಗ್ಬಿಡ್ತಾವೆ ಏನಾದ್ರು ಈ ಟ್ರಾನ್ಸ್ಫರ್ಸ್ ಕೌನ್ಸಿಲಿಂಗ್ ಇಲ್ಲ ಅಂತ. ಅಂದ್ರೆ ಮಧ್ಯವರ್ತಿಗಳು ಅಲ್ಲಿ ನುಸುಳು ಬಿಡ್ತಾರೆ ಅಂತ ಹೇಳ್ತೀರಿ? ಅಂದ್ರೆ ಆಗತ್ತೆ ಅಂತ ಮಾರ್ಗಗಳನ್ನ ನಾವೇ ಕೊಟ್ಟಂಗ ಆಗುತ್ತೆ. ಆದ್ರೆ ಕೌನ್ಸಿಲಿಂಗ್ ಅಲ್ಲಿ ಆ ಟೀಚರ್ಸ್ ಗೆ ಹಕ್ಕನ್ನ ಕೊಡ್ತಾ ಇದೀವಿ, ನೀವ್ ಎಲ್ಲಿ ಹೋಗ್ಬೇಕು ಹೋಗಿ ಅಂತ ಹೇಳಿ. ಅವ್ರು ಹೋದಾಗ ಒಂದು ತಪ್ಪಾಗ್ತದೆ, ಒಂದು ಕಡೆ ಸಂತೋಷ, ಅವರೆಲ್ಲ ಮೆಸೇಜ್ ಕಳ್ತಿರೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಓ ಸಂಸಾರನೇ ಜೋಡಿ ಮಾಡ್ಬಿಟ್ನ ಅನ್ಸುತ್ತೆ. ಗಂಡ ಹೆಂಡತಿನ ಇರ್ಬೋದು, ತಂದೆ ತಾಯಿ ಇರ್ಬೋದು, ಒಂದು ದೊಡ್ಡ ಕುಟುಂಬಗಳು ಇರ್ಬೋದು, ಮಕ್ಕಳನ್ನ ಅಂತ ಅಲ್ಲ. ಅದು ಒಂದು ಭಾಗ. ಆದ್ರೆ ಇನ್ನೊಂದು ಕಡೆ ಸ್ವಲ್ಪ ಬೇಜಾರು ಏನಂತ ಹೇಳಿದ್ರೆ, ಕೆಲವು ಭಾಗದಲ್ಲಿ ಶಿಕ್ಷಕರ ಕೊರತೆಯನ್ನ ಈ ಕಾರ್ಯಕ್ರಮದಿಂದ ಸೃಷ್ಟಿ ಆಗೋಗ್ಬಿಡ್ತು. ಆದ್ರೆ ಒಂದು ಅದಕ್ಕೆ ತಕ್ಷಣ ಒಂದು ಆದಷ್ಟು ಬೇಗ, ಯಾವಾಗ್ಲೂ ಅತಿ ಶಿಕ್ಷಕರು ಕೊಡ್ಬೇಕಂದ್ರೆ ತುಂಬಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬೇಕು, ಅದು ಬೇಕು ಪರ್ಮಿಷನ್ ಅಂತ. ಬಟ್ ನಾನ್ ಫೈಟ್ ಮಾಡಿ 10,000 ಶಿಕ್ಷಕರನ್ನ ಅತಿ ಶಿಕ್ಷಕರನ್ನ ತಗೊಂಡು ಈಗಾಗಲೇ ಎಲ್ಲೆಲ್ಲಿ ಕೊರತೆಯನ್ನ ಬಂದಿತ್ತು ಅಲ್ಲಿಗೆ ಇಮಿಡಿಯೇಟ್ ಆಗಿ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿರೋದು ಒಂದು. ಮತ್ತೆ ಇನ್ನೊಂದು ಎರಡನೇ ವಿಚಾರ ಏನು ಅಂದ್ರೆ, ಅತಿ ಶಿಕ್ಷಕರೇ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಆದ್ರೆ ನನ್ನ ಇಲಾಖೆಗೆ ಏನು ಕೊಟ್ಟಿದ್ದಾರೆ, ಈಗ ಇಲಾಖೆಯನ್ನು ಕೊಟ್ಟಿದ್ದಾರೆ, ಶಿಕ್ಷಕರ ಕೊರತೆ ಹೈಯೆಸ್ಟ್ ಶಾರ್ಟೇಜ್ ಇದನ್ನು ಕೊಟ್ಟು ಬಿಟ್ಟಿದ್ದಾರೆ. ಅದನ್ನ ನಿಭಾಯಿಸ್ತಕ್ಕಂಥದಕ್ಕೆ ನನಗೆ ಸಮಯ ಬೇಕು. ಮಾತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ 105 ದಿವಸನೇನೋ ಆಗಿದೆ ನಾವೆಲ್ಲ ಅಧಿಕಾರಕ್ಕೆ ಬಂದು. ಆದ್ರೆ ವಿಶ್ವಾಸ ಇಟ್ಕೊಳ್ಳಿ, ಟೀಚರ್ ಸಮಸ್ಯೆನು ಆದಷ್ಟು
ಬರ್ತೀನಿ, ಇಲ್ಲಿ ಕೆಲಸವನ್ನ ಮಾಡ್ತೀನಿ. ಟೀಚರ್ಸ್ ಕೊರತೆ ವಿಶೇಷವಾಗಿ ಕಲ್ಯಾಣ ಸರ್ಕಾರ ಕರ್ನಾಟಕದಲ್ಲಿ ಏನಿದೆ ಆ ಭಾಗದ ಜನರಿಗೆ ನಾನು ಕೈ ಮುಗಿ ಕೇಳ್ಕೊಳ್ತೀನಿ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ, ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ನನ್ನ ಸರ್ಕಾರದ ಸೇವೆ ಏನಿದೆ ನಾವು ಯಾವತ್ತೂ ಕೂಡ ಅದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈ ತೊಂದರೆ ಆಗಿರೋದು ನೀಗಿಸ್ತಕ್ಕಂಥ ವ್ಯವಸ್ಥೆನೂ ಕೂಡ ಈಗ ಪರ್ಮನೆಂಟ್ ಟೀಚರ್ಸ್ ಬರ್ತಾರೆ ಆ ಕಡೆ ಭಾಗ ಹೆಚ್ಚು ಟೀಚರ್ಸ್ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗ್ತದೆ. ಯಾಕೆಂದ್ರೆ ಮಕ್ಳು ಇದ್ರೆ ಒಂದೇ ಆಗೋದಿಲ್ಲ, ಟೀಚರ್ಸ್ ಕೊಡ್ಲೇಬೇಕು. ಶಾಲೆ ಒಂದಿದ್ರೆ ಆಗಲ್ಲ, ಮಕ್ಕಳು ಟೀಚರ್ಸ್ ಇರಬೇಕು. ಇದು ಪೂರ್ಣ ಆದಾಗ ಮಾತ್ರ ಅದು ಶಾಲೆ ಅಂತ ಕರೀಬಹುದು. ಅದಕ್ಕೆ ಮಧು ಬಂಗಾರಪ್ಪನವರೇ, ತಾವು ಶಿಕ್ಷಕರ ಕೊರತೆಯನ್ನು ನೀಗಿಸೋದಕ್ಕೋಸ್ಕರವಾಗಿ ಟಿಇಟಿ ಎಕ್ಸಾಮ್ ಮಾಡಿದಿರಿ. ಮೊನ್ನೆ ನಡೆದಂತಹ ಒಂದು ಟಿಇಟಿ ಪರೀಕ್ಷೆಯಲ್ಲಿ ಲಕ್ಷಾಂತರ ಶಿಕ್ಷಕ ವೃತ್ತಿ ಅಪೇಕ್ಷಿಗಳು ಕೂಡ ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಕರ ಪೂರೈಕೆಯೂ ಕೂಡ ಆಗುತ್ತೆ ಅನ್ನೋದು ನಮ್ಮ ಆಶಯ. ಒಂದ್ ಕಡೆಗೆ ಹೆಮ್ಮೆ ಇದೆ, 32,000 ಕುಟುಂಬಗಳಿಗೆ ಈ ವ್ಯವಸ್ಥೆಯನ್ನ ಕೊಟ್ಟೆ. ಇನ್ನೊಂದ್ ಕಡೆಗೆ ಕೆಲವು ಶಾಲೆಯಿಂದ ಟೀಚರ್ಸ್ ಹೊರಗಡೆ ಬಂದಿರೋದನ್ನ ತೊಂದರೆ ಆಗಿರೋದನ್ನ ನೀಗಿಸ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಶಿಕ್ಷಕರ ದಿನಾಚರಣೆಯಂದು ಇಂದು ಬೆಳಗ್ಗೆ ನೀವು 10 ಗಂಟೆಗೆ ಸುಮಾರು 41 ಶಿಕ್ಷಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡ್ತಾ ಇದ್ರಿ, ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕಾಲೇಜಿನವರಿಗೆ. ಅವರಿಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ? ಎಲ್ಲಾ ಟೀಚರ್ಸ್ಗೂ ಕೂಡ ಈ ಪ್ರಶಸ್ತಿ, ಇದೆಲ್ಲದೂ ಕೂಡ 41 ಜನರಿಗೆ ಕೊಟ್ರೆ ಎಲ್ಲಾ ಇಲಾಖೆಯ ಎಲ್ಲಾ ಶಿಕ್ಷಕರಿಗೂ ಕೂಡ ಈ ಗೌರವ ಕೊಟ್ಟಿರ್ತಕ್ಕಂಥ ಮನೋಭಾವನೆಯನ್ನ ನಾನು ಇಟ್ಕೊಂಡಿರ್ತೀನಿ, ನನ್ನ ಇಲಾಖೆ ಇಟ್ಕೊಂಡಿರ್ತಾರೆ. ಇದೇ ರೀತಿ ನಿಮ್ಮ ಸಹಕಾರ ಇರ್ಲಿ, ಯಾಕಂದ್ರೆ ಈ ದೇಶ ಪ್ರಗತಿ ಕಡೆಗೆ ಹೋಗ್ಬೇಕು, ಒಳ್ಳೆ ಚಿಂತನೆ ಕೊಡಬೇಕು, ಸಮಾನತೆ, ಸೌಹಾರ್ದತೆ, ಶಾಂತಿ ನೆಲೆಸಬೇಕಂದ್ರೆ ಒಳ್ಳೆ ಗುಣಗಳಿರ್ಬೇಕು. ಆ ಗುಣಗಳಿರ್ತಕ್ಕಂಥ ವ್ಯಕ್ತಿಗಳನ್ನ ನೀವು, ಯಾಕಂದ್ರೆ ಹೆತ್ತವ್ರ ತಂದೆ ತಾಯಿ ಆದ್ರೆ ಪಾಲ್ಸೋರು ನೀವಾಗ್ತೀರಾ. ಇದರಲ್ಲಿ ಹೆತ್ತವ್ರದ್ದು ಎಷ್ಟು ಕರ್ತವ್ಯ ಇದೆಯೋ, ಜನ್ಮ ಕೊಟ್ಟಿರ್ತಾರೋ, ಆ ಮನುಷ್ಯನಾಗಿ ಜೀವನ ಕೊಡ್ತಕ್ಕಂಥ ಮಾರ್ಗದ ಮಾರ್ಗದರ್ಶನದ ಜೀವನ ಏನು ಕೊಡ್ತಿರಲ್ಲ, ಅದು ಗುರುಗಳು. ನಿಮಗೆ ಯಾವತ್ತೂ ಕೂಡ ಗೌರವ ಇರ್ತದೆ. ನಿಮ್ಮ ಸೇವೆ ನಮಗೆ ಅವಶ್ಯಕತೆ ಇದೆ. ಈ ರಾಜ್ಯವನ್ನ ಕಟ್ಟೋದ್ರಲ್ಲಿ, ಈ ದೇಶವನ್ನ ಕಟ್ಟೋದ್ರಲ್ಲಿ ನಿಮ್ಮ ಪಾತ್ರ ಯಾವತ್ತೂ ಕೂಡ ನಾವು ಮರೆಯೋದಿಲ್ಲ. ಅದನ್ನ ಯಾವತ್ತೂ ಕೂಡ ಗೌರವನ ಮುಂಚೆ ಕೊಟ್ಟಿರ್ತಕ್ಕಂಥ ಗುರುಗಳಿಗೂ ಕೂಡ ಕೊಡ್ತೀನಿ. ಇವಾಗಲೂ ಕೂಡ ನೀವೇನ್ ಕೊಟ್ಟಿದ್ರಿ ನಿಮ್ಗೆಲ್ಲರಿಗೂ ಕೊಡ್ತೀನಿ. ಮತ್ತೆ 41 ಜನರ ಜೊತೆಗೂ ಕೂಡ ಇವತ್ತು ಬ್ರೇಕ್ಫಾಸ್ಟ್, ಅವ್ರ ಜೊತೆಗೆ ತಿಂಡಿ ತಿಂದು, ಅವ್ರ ಜೊತೆಗೆ ಇದ್ದು, ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅವ್ರಿಗೆ ಪ್ರಶಸ್ತಿಯನ್ನ ಕೊಟ್ಟು ಅವರ ಕಣ್ ತುಂಬಿ ನೋಡಿ, ಇದೇ ರೀತಿ ಎಲ್ಲಾ ಶಿಕ್ಷಕರಿಗೂ ಕೂಡ ಡಿಗ್ರಿ, ಅವ್ರ ಹೈಯರ್ ಎಜುಕೇಷನ್ ಇರ್ಬೋದು, ಏಡೆಡ್ ಇರ್ಬೋದು, ಅನ್ಎಡೆಡ್ ಇರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಕೂಡ, ಎಲ್ಲಾ ಗುರುಗಳಿಗೂ ಕೂಡ ಇವತ್ತು ಗೌರವವನ್ನ ಈ ಸಂದರ್ಭದಲ್ಲಿ ನಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತು ಕೆಲವು ತೀರ್ಮಾನಗಳನ್ನ ತಗೊಳ್ತೀನಿ, ಅದು ಮಕ್ಕಳ ಪರವಾಗಿರ್ತದೆ. ಇಂದಿನ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಮಕ್ಕಳ ಪರವಾಗಿರತಕ್ಕಂತಹ ಕೆಲವೊಂದು ನಿರ್ಣಯಗಳನ್ನು ಕೂಡ ತಗೋತೀರಿ ಅಂತ ಹೇಳಿದಿರಿ. ತಾವು ರಾಜ್ಯ ಮಟ್ಟದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಾದರೂ ಕೂಡ ಶಿವಮೊಗ್ಗ ಜಿಲ್ಲೆಯವರಾಗಿರೋದ್ರಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕ್ಷಕರಿಗೂ ಕೂಡ ಒಂದು ಸಂದೇಶವನ್ನ ಹೇಳಬಹುದು. ದಯವಿಟ್ಟು ಎಲ್ಲಾ ಶಿಕ್ಷಕರು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ, ಯಾಕಂದ್ರೆ ಒಂದು ಹೋರಾಟದ ಭೂಮಿ, ಅದ್ರ ಗಂಧನೆ ಬೇರೆ, ಒಂದು ಅಲ್ಲಿಯ ಆ ಮಣ್ಣಿನ ಋಣ ಅಂತ ಹೇಳ್ತಾರ, ಅದು ಸ್ವಾಭಾವಿಕವಾಗಿ ಬಂದ್ಬಿಟ್ಟಿದೆ. ಅದು ಮುಂಚೆ ಪಾರಂಪರಿಕವಾಗಿ ಆ ಹೋರಾಟಗಳು ನಿರಂತರವಾಗಿ ಜನಪರವಾಗಿರ್ತಕ್ಕಂಥ ವಿಚಾರಗಳನ್ನ ನಡೀತಾವೆ. ಆ ಹೋರಾಟಗಳು ಬರ್ಬೇಕಂದ್ರೆ ಹೋರಾಟಕ್ಕೂ ಕೂಡ ಗುರುಗಳ ಹಿಂದೆ ಅವರ ಶಕ್ತಿ ಮತ್ತೆ ಅವರ ಸಹಕಾರ ಇರ್ತದೆ. ಅದು ನಡೀತಾ ಇರ್ಲಿ, ಒಳ್ಳೇದಾಗ್ಲಿ, ಅಲ್ಲೂ ಒಳ್ಳೇದಾಗ್ಲಿ, ಇಲ್ಲೂ ಒಳ್ಳೇದಾಗ್ಲಿ. ನಾನೊಬ್ಬ ರಾಜ್ಯ ಮಟ್ಟದಲ್ಲಿ ನೀವು ಕೆಲಸ ಕೊಟ್ಟು ಬರೀ ಶಿವಮೊಗ್ಗದವ್ರಿಗೆ ಹೇಳೋದಕ್ಕೆ ಸ್ವಲ್ಪ ನಂಗೆ ಸಂಕೋಚ ಆದ್ರೂ ಕೂಡ ಅವ್ರನ್ನ ಮತ್ತೆ ಎಲ್ಲರನ್ನೂ ಕೂಡ ಸಮಾನತೆಯಲ್ಲಿ ನಾನು ಪ್ರೀತಿ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಗೌರವನ ಕೊಡ್ಲಿ. ಸಚಿವರೇ, ಪ್ರತಿಯೊಬ್ಬರು ಕೂಡ ಊರಿನಲ್ಲಿನೂ ಕೂಡ ಇಂದು ಶಿಕ್ಷಕರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಎಲ್ಲಾ ಕಡೆಯಲ್ಲೂ ಕೂಡ ಟೀಚರ್ಸ್ ಶಿಕ್ಷಕರ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕೆಲವರು ತಾಲೂಕು ಮಟ್ಟದಲ್ಲಿ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಅವರವ್ರ ಟೀಚರ್ಸ್ಗೆ ಅವರವರ ಕ್ಷೇತ್ರದಲ್ಲಿ ಅವರವರ ಶಾಲೆಗಳಲ್ಲಿ ಮಾಡಿದ್ರೆ ಆ ಗೌರವ ಬಹಳ ಅರ್ಥಪೂರ್ಣವಾಗಿರ್ತದೆ. ಅವರ ಕರ್ತವ್ಯ ಏನಿದೆ ಆ ಕರ್ತವ್ಯಕ್ಕೆ ನಾವು ಬಹಳ ದೊಡ್ಡ ಮಟ್ಟದ ಗೌರವವನ್ನ ಕೊಟ್ಟಂಗಾಗುತ್ತೆ, ಅದು ಮಾಡಿದ್ರೆ ಒಳ್ಳೇದು. ಮಧು ಬಂಗಾರಪ್ಪನವರೇ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನ ಶಿಕ್ಷಕ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇರೋದ್ರಿಂದ ನಮ್ಮ ಪ್ರತಿಯೊಬ್ಬರನ್ನೂ ಕೂಡ ಇಂದು ಶಿಕ್ಷಕರನ್ನ ನೆನೆಸ್ಕೊಂಡು ಅವ್ರನ್ನ ಊರೂರಿನಲ್ಲಿ ಮನೆ ಮನೆಯಲ್ಲಿ ಗೌರವಿಸ್ಲಿ ಅನ್ನೋ ಆಶಯದೊಂದಿಗೆ ಕೊನೆಯದಾಗಿ ನಮ್ಮ ಶಿಕ್ಷಕರಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ, ವಿದ್ಯಾರ್ಥಿ ಪರವಾಗಿ, ತಂದೆ ತಾಯಿಯವ್ರ ಪರವಾಗಿ, ಎಲ್ಲಾ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ, ಗುರುಗಳ ಸ್ಥಾನದಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಹೃದಯಪೂರ್ವಕವಾಗಿ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಸಚಿವರೇ, ಇದುವರೆಗೆ ದೂರವಾಣಿಯ ಸಂಪರ್ಕದಲ್ಲಿ ನಮ್ಮೊಟ್ಟಿಗಿದ್ದು ಎಲ್ಲ ಶಿಕ್ಷಕ ಬಂಧುಗಳಿಗೆ
ನಿಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಳ್ತಾನೆ, ಶಿಕ್ಷಕರಿಗೆ ಶುಭಾಶಯ ನುಡಿಗಳನ್ನು ಹೇಳ್ತಾನೆ, ಒಂದಿಷ್ಟು ಮಾತನ್ನು ಆಡಿದಿರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ತಾವು 41 ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡೋರಿದ್ದೀರಿ. ಪ್ರಶಸ್ತಿ ಪಡೆದ ಶಿಕ್ಷಕರಷ್ಟೇ ಅಲ್ಲ, ಎಲ್ಲ ಶಿಕ್ಷಕರುಗಳಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ಶಿಕ್ಷಕರ ದಿನಾಚರಣೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ಸಚಿವರಾದ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್. ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ.